ನಮಸ್ಕಾರ. ನಾನು ಶಿವರಾಮಯ್ಯ, ವೃತ್ತಿಯಲ್ಲಿ ವಕೀಲರು. ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಈ ನಮ್ಮ ಪಕ್ಷ ರಾಷ್ಟ್ರೀಯ ಪಕ್ಷ, ಇದು ಜನಸಾಮಾನ್ಯರ ಪಕ್ಷ. ನಾವು ಈಗಾಗಲೇ ಈ ಮುಂಬರುವ ಚುನಾವಣೆಯಲ್ಲಿ 224 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ. ಈಗಾಗಲೇ 100 ಅಭ್ಯರ್ಥಿಗಳ ಪಟ್ಟಿಯನ್ನು ಸಹ ನಾವು ಬಿಡುಗಡೆ ಮಾಡಿದ್ದೇವೆ. ನಿನ್ನ ಉಳಿಕೆಯನ್ನು ನಾವು ಈಗ ಅರ್ಜಿಗಳನ್ನು ಪರಿಶೀಲನೆಯಲ್ಲಿ ನಾವು ತಲ್ಲೀನರಾಗಿದ್ದೇವೆ. ಈಗ ಈ ಪಕ್ಷದ ಮುಖ್ಯ ಉದ್ದೇಶ ಏನು ಅಂತಂದರೆ, ಇದು ಹೆಸರೇ ಸೂಚಿಸುವುದು, ಇದು ಜನಸಾಮಾನ್ಯರ ಪಕ್ಷ. ಆದ್ದರಿಂದ ಜನಗಳಿಗೆ ಅನುಕೂಲ ಮಾಡುವ ಉದ್ದೇಶದಿಂದ ನಾವು ಈ ಒಂದು ರಾಷ್ಟ್ರೀಯ ಪಕ್ಷವನ್ನು, ನಮ್ಮ ರಾಷ್ಟ್ರೀಯ ಪಕ್ಷದ ಹಿರಿಯ ಮುಖಂಡರಾದ ರಾಮಚಂದ್ರ ಕುಲಕರ್ಣಿಯವರು ಹಾಗೂ ನಿರಂಜನ್ ಜೈನರವರು ನಮ್ಮ ರಾಷ್ಟ್ರೀಯ ರಾಜಕಾರಣಿಗಳಾಗಿರ್ತಾರೆ. ಈ ಒಂದು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೀತಾ ಇರುವ ಜನಗಳಿಗೆ ಬಹುಶಃ ಬೆಂಗಳೂರಿಗೆ ಒಂದು 3 ಗಂಟೆ ಮಳೆ ಬಿದ್ದರೆ ಸಾಕು, ಇಡೀ ಬೆಂಗಳೂರೇ ಅಲ್ಲೋಲ ಕಲ್ಲವಾಗ್ತಾ ಇದೆ. ಆದರೆ ಇಂದಿನ ನಮ್ಮ BBMP ಗುಂಡಿಗಳನ್ನು ಲೆಕ್ಕ ಮಾಡುವುದರಲ್ಲಿ ಸುಮಾರು 24,000 ಗುಂಡಿಗಳಿವೆ ಎಂದು ತೀರ್ಮಾನ ಮಾಡಿದ್ದಾರೆ. ಆದರೆ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಅವರು ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ರಾಜಕಾಲುವೆಗಳೆಲ್ಲ ದುಸ್ಥಿತಿಯಲ್ಲಿದೆ. ಸುಮಾರು ಮೊನ್ನೆ ಮಳೆ ಬಂದಾಗ 16 ಜನ ಸಾವನ್ನಪ್ಪಿರುವ ಜೊತೆಗೆ 1,600 ಕೋಟಿ ನಷ್ಟ ಅನುಭವಿಸಿದೆ ಬೆಂಗಳೂರಿನಲ್ಲಿ. ಈ ನಮ್ಮ ಪಕ್ಷಕ್ಕೆ ತಾವೆಲ್ಲ ಆಶೀರ್ವಾದ ಕೊಟ್ಟು ಮುಂಬರುವ ಚುನಾವಣೆಯಲ್ಲಿ ನಮ್ಮ ಪಕ್ಷದವರನ್ನು ಜಯಶೀಲರನ್ನಾಗಿ ಮಾಡಿ ನಾವು ಬೆಂಗಳೂರಿಗೆ ಮಳೆ ಬಿದ್ದರೂ ಯಾವುದೇ ರೀತಿ ತೊಂದರೆಯಾಗದಂತೆ ಶಾಶ್ವತವಾದ ಪರಿಹಾರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಹೇಳ್ತೀನಿ. ಇತ್ತೀಚೆಗೆ ರಾಜ್ಯದಲ್ಲಿ 3,750 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ರೈತರ ಆತ್ಮಹತ್ಯೆಗೆ ಏನಕ್ಕೆ ಮಾಡಿಕೊಡ್ತಾ ಇದ್ದಾರೆ? ರೈತರಿಗೆ ಬೇರೆ ಪರ್ಯಾಯ ಒಂದು ಕೆಲಸವನ್ನು ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದರಿಂದ ನಾವು ನಮ್ಮ ಸರ್ಕಾರ ಬಂದ ನಂತರವೇ ರೈತರ ಪೂರ್ಣ ಸಾಲ ಮನ್ನಾ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ಕೊತಾ ಇದ್ದೀನಿ. ಹಾಗೂ ಸರ್ಕಾರಿ ಇತ್ತೀಚೆಗೆ ಸುಮಾರು 10-15 ವರ್ಷಗಳಲ್ಲಿ ಸುಮಾರು 1,000 ಸರ್ಕಾರಿ ಶಾಲೆಗಳನ್ನೆಲ್ಲ ಮುಚ್ಚಿದ್ದಾರೆ. ಈ ಸರ್ಕಾರಿ ಶಾಲೆಗಳ ಬದಲು ಇವರು RTEನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಖಾಸಗಿಯವರಿಗೆ ಸುಮಾರು 400 ಕೋಟಿ ಸರ್ಕಾರದಿಂದ ಪಾವತಿ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ತಡೆಗಟ್ಟಿ ನಾವೇ ಸರ್ಕಾರದಿಂದಲೇ ಈಗ RTEನಲ್ಲಿ ಖಾಸಗಿಯವರಿಗೆ ಏನು ಪಾವತಿ ಮಾಡ್ತಾ ಇದ್ದೀವೋ ಅದೇ ಮೊತ್ತದಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನೆಲ್ಲ ಪ್ರಾರಂಭ ಮಾಡಿ ಆ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ, ಪ್ರಯೋಗಾಲಯ ಮತ್ತು ಆಟದ ಮೈದಾನಗಳನ್ನೊಳಗೊಂಡ ಉನ್ನತ ಮಟ್ಟದ ಶಾಲೆಗಳನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ನೀರಿನ ಸಮಸ್ಯೆಯಾಗಿದೆ. ಇತ್ತೀಚೆಗೆ ಕಾವೇರಿ ತೀರ್ಪು ನಮ್ಮ ಕರ್ನಾಟಕಕ್ಕೆ ಯಾವುದೇ ರೀತಿ ಒಂದು ಅನುಕೂಲ ಆಗಲಿಲ್ಲ. ಕೇವಲ ನಾವು 14 TMC ನೀರಿಗಾಗಿ ತೃಪ್ತಿ ಪಡೋದ್ರೂ ಇದು ಪ್ರಯೋಜನ ಆಗಲಿಲ್ಲ. ಈ 14 TMC ಅಡಿ ನೀರಿನ ಜೊತೆಗೆ ಈ ಕಾವೇರಿ ನಿರ್ವಹಣಾ ಮಂಡಳಿ ಅನ್ನೋದು ಇದು ನುಂಗಲಾರದ ತುತ್ತಾಗಿದೆ. ಒಂದು ವೇಳೆ ನಾವೇನಾದರೂ ಕಾವೇರಿ ನಿರ್ವಹಣಾ ಮಂಡಳಿ ಆದರಲ್ಲಿ ನಾವು ನಮ್ಮ ಅಸ್ತಿತ್ವವನ್ನೇ ನಾವು ಕಳೆದುಕೊಳ್ಳಬೇಕಾಗ್ತದೆ. ಇದರಿಂದ ನಾನು ಈ ರಾಜ್ಯ ಸರ್ಕಾರದವರು ಏನಾದರೂ ಸುಪ್ರೀಂ ಕೋರ್ಟಿಗೆ ಈ ಒಂದು ಆದೇಶದಲ್ಲಿ ರಿವ್ಯೂ ಪಿಟಿಷನ್ ಆಗಲಿಲ್ಲ ಅಂದರೆ ನಮ್ಮ ಪಕ್ಷದ ವತಿಯಿಂದಲೇ ನಾವು ರಿವ್ಯೂ ಪಿಟಿಷನ್ ಹಾಕಿ ಈಗಾಗಲೇ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಬೇಸಿಗೆ ಕಾಲದಲ್ಲಿ ನಿಗದಿತ ನೀರು ಕೊಡಬೇಕೆಂದು ಏನು ತೀರ್ಮಾನ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ, ಆದೇಶದಲ್ಲಿ ನೀರಿನ ಮಟ್ಟದ ಬಗ್ಗೆ, ಈ ಇಷ್ಟು ಪ್ರಮಾಣದ ನೀರು ಇರಬೇಕು ಎಂಬುದರ ಬಗ್ಗೆ ಯಾವುದೇ ರೀತಿ ಆ ಜಡ್ಜ್ಮೆಂಟಲ್ಲಿ ಅನುಮೋದನೆ ಮಾಡಿಲ್ಲ. ಅದರಿಂದ ಎಲ್ಲ ರಿವ್ಯೂ ಪಿಟಿಷನನ್ನು ಹಾಕಿ ಮತ್ತು ಕಾವೇರಿ ನಿರ್ವಹಣಾ ಜಲಮಂಡಳಿಯನ್ನು ತಡೆಗಟ್ಟುವುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ. ಎರಡನೇದು, ಉತ್ತರ
ಕರ್ನಾಟಕದಲ್ಲಿ ಮಹದಾಯಿದು ಒಂದು ಸಮಸ್ಯೆಯಾಗಿ ಉಳಿದಿದೆ. ಇದು ಮಹದಾಯಿ ಒಂದು ರಾಜಕೀಯ ವ್ಯಕ್ತಿಗಳ ಕುತಂತ್ರಕ್ಕಾಗಿ ಉತ್ತರ ಕರ್ನಾಟಕದ ಜನಗಳು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಉದಾಹರಣೆ ಹೇಳಬೇಕು ಅಂದರೆ, ಈಗ ರಾಷ್ಟ್ರೀಯ ನೀರು ಆಯೋಗದ ಸಂಸ್ಥೆ ಮತ್ತು ಕೇಂದ್ರ ಜಲ ಆಯೋಗಗಳು ಒಂದು ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡಿತು. ಈಗ ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಅವಶ್ಯಕತೆ ಇದೆ. ಈಗ ತಾತ್ಕಾಲಿಕವಾಗಿ 7.56 TMC ನೀರು ಕೊಡಬೇಕು ಅಂತ. ಆಗ ಅಂಥ ಸಂದರ್ಭದಲ್ಲಿ ಆಗಿನ NDA ಸರ್ಕಾರ ಅಂದರೆ BJP ಅದನ್ನು ತಡೆಬಡ್ತು. ಈ ಕಾಂಗ್ರೆಸ್ನ ಪಾತ್ರವೇನು ಕಡಿಮೆ ಇಲ್ಲ. 2007 ಗೋವಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಆಗಿನ ಅಧ್ಯಕ್ಷರಾಗಂಥ ಸೋನಿಯಾ ಗಾಂಧಿಯವರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾವು ಮಹದಾಯಿ ನೀರನ್ನು ಕರ್ನಾಟಕಕ್ಕೆ ನಾವು ಬಿಡಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಪಕ್ಷಗಳು ಕೇಳಿದಾಗ ಯಾವುದೇ ರೀತಿ ಉತ್ತರ ಕರ್ನಾಟಕ ಜಿಲ್ಲೆಗೆ ಅನುಕೂಲವಾಗುವಂಥ ಪರಿಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ. ಆದ್ದರಿಂದ ನಾನು ಹೇಳೋದಿಷ್ಟೇ, ಈ ಒಂದು ನೀರಿನ ಉತ್ತರ ಕರ್ನಾಟಕದ ಮಹದಾಯಿ ಸಮಸ್ಯೆನೇ ಅಲ್ಲ, ಇದು ಕುಡಿಯುವ ನೀರಿಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಾಗಲಿ ನಮ್ಮ ಸುಪ್ರೀಂ ಕೋರ್ಟೇ ಆಗಲಿ ಮೊದಲನೇ ಆದ್ಯತೆ ಕುಡಿಯುವ ನೀರಿಗೆ ಕೊಡಬೇಕೆಂಬ ಆದ್ಯತೆ ಇದೆ. ಆದ್ದರಿಂದ ನಮ್ಮ ಸರ್ಕಾರಕ್ಕೆ ತಾವೆಲ್ಲ ಆಶೀರ್ವದಿಸಿ, ಆದರೆ ನಮ್ಮ ಸರ್ಕಾರ ಬಂದ ನಂತರ ಈಗ ಆಲ್ರೆಡಿ ಏನಾಗಿದೆ, 20 ಡಿಸೈಡ್ ಮಾಡಿದ್ದಾರೆ, ಆದೇಶಕ್ಕಾಗಿ ಕಾಯ್ದಿರಿಸಿದ್ದಾರೆ. 24 ಆದೇಶ ಅಂತ ಕಾಯಿಸಬೇಕಾದ ಅವಶ್ಯಕತೆಯೂ ಇಲ್ಲ. ನಮ್ಮ ಸರ್ಕಾರ ಬಂದ ನಂತರ ಸದರಿ ಕೇಸನ್ನೇ ಅಡ್ವಾನ್ಸ್ ಮಾಡಿ ಜೂನ್ ತಿಂಗಳಲ್ಲೇ ನಾವು ಆದೇಶ ಹೊರಡಿಸಿ ಕುಡಿಯುವ ನೀರಿಗೆ ನಾವು ಉತ್ತರ ಕರ್ನಾಟಕ ಮಾಡಿಕೊಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಹಾಗೂ ಇತ್ತೀಚಿನ ಸರ್ಕಾರಗಳು ಕೈಗಾರಿಕೆಗೆ ರೈತರಿಂದ ಆಕ್ರಮಿಸಿಕೊಂಡ ಸ್ಥಳಗಳನ್ನಲ್ಲಿ ವಾಪಸ್ ಕೊಡಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಕೈಗಾರಿಕಾ ಅಭಿವೃದ್ಧಿ ಯಾವುದೂ ಆಗಲಿಲ್ಲ. ಇದರಿಂದಾಗಿ ಈಗ 25,740 ರೈತರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಸರ್ಕಾರ ತೀರ್ಮಾನ ಮಾಡಿದೆ. ಒಂದು ವೇಳೆ ಕೈಗಾರಿಕೆಯನ್ನು ಡೆವಲಪ್ಮೆಂಟ್ ಆಗಿದ್ದರೆ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಇದರಿಂದಾಗಿ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಎರಡನೇದಾಗಿ ಎಲ್ಲ ಪಕ್ಷದವ್ರನ್ನು ನಾವು ಏನೇನು ಮಾಡ್ತಾಯಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಹಿಂಸೆ ಆಗುತ್ತೆ. ಆದರೆ BJP ಪ್ರಾರಂಭದಲ್ಲಿ ನಾವು ನೋಡಿದಾಗೆ ಅವರು ಸಂವಿಧಾನದ 371 ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಅದರ ಅನುಕೂಲ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಒಂದು ಆಶ್ವಾಸನೆ ಮಾಡಿಕೊಟ್ರು. ಅಧಿಕಾರಕ್ಕೆ ಬಂದಾಗ ಯಾವುದೇ ರೀತಿ ಅವರು ಮಾಡಿಕೊಡಲಿಲ್ಲ. ಎರಡನೇ ಕಾನ್ಸೆಪ್ಟ್ ಏನು ಮಾಡಿದ್ರು ಅಂದರೆ, ರಾಮ ಮಂದಿರದಲ್ಲಿ ಇಟ್ಕೊಂಡು ಚುನಾವಣೆಗೆ ಇಳಿದ್ರು MP ಎಲೆಕ್ಷನ್ಗೆ. ಬಟ್ ಆಗ ರಾಮ ಮಂದಿರನೂ ಅವರು ಕಟ್ಟಲಿಕ್ಕಾಗಲಿಲ್ಲ. ಈ ಮೂರನೇ ಕಾನ್ಸೆಪ್ಟ್ ಏನು ಮಾಡಿದ್ರು ಇವರು, ಬ್ಲ್ಯಾಕ್ ಮನಿಯನ್ನು ವಾಪಸ್ ತರ್ತೀವಿ ಅಂತ ಹೇಳಿದ್ರು. ಆದರೆ ಅದನ್ನು ಇವರು ಪ್ರತಿಯೊಬ್ಬರಿಗೂ 15 ಲಕ್ಷ ಅಕೌಂಟ್ಗೆ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ರು, 15 ಪೈಸೆನೂ ಹಾಕಲಿಲ್ಲ. ಈಗ 2019 ಬರ್ತಾ ಇದೆ MP ಎಲೆಕ್ಷನ್ನು. ನೆಕ್ಸ್ಟ್ ಏನು ಕಾನ್ಸೆಪ್ಟ್ ಮಾಡ್ತಾರೆ ಇವರು ಅನ್ನೋದು ಕಾದರ್ಸು ನೋಡ್ತಾ ಇರಬೇಕಿದೆ. ಈ ಕಾಂಗ್ರೆಸ್ ಸರ್ಕಾರವು ಸುದಾ ಯಾವುದೇ ಯೂತ್ಗೆ ಅನುಕೂಲವಾಗದಂಥ ಜನಪರ ಕಾರ್ಯಗಳನ್ನು ಮಾಡಿಕೊಡಲಿಲ್ಲ. ಅದು ಬಿಟ್ಟು ಇವರು ಅನ್ನಭಾಗ್ಯ, ಈ ಕ್ಷೀರಭಾಗ್ಯ, ಶೂಭಾಗ್ಯ ಇವುಗಳ ಅಭಿವೃದ್ಧಿಲೇ ಇವರು ಕಾಲ ಕಳೆದರೆ ವಿನಃ ಪರ್ಮನೆಂಟ್ ಸೊಲ್ಯೂಷನ್ ಯಾವುದೂ ಹುಡುಕಲಿಲ್ಲ. ಇವರು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇವರಿಗೆ ಮಾಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ ನಾನು ತಮಗೆ ಕರ್ನಾಟಕದ ಜನತೆಗೆ ಒಂದು ಮನವಿ, 2018 ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ 224 ಅಭ್ಯರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟು ಬೆಂಬಲ ಮತ ನೀಡಿ ಗೆಲ್ಲಿಸ್ಕೊಡ್ಬೇಕಾಗಿ ನಾನು ಈ ಮೂಲಕ ಕೇಳ್ಕೊತೀನಿ.